ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ವಿಶೇಷವಾದಂಥ ಟೊಮೊಟೊ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಕೆಲವರು 2 ಕೆಜಿ 3 ಕೆಜಿ ಟೊಮೊಟೊನಲ್ಲಿ ಮಾಡಿ ಇಟ್ಕೊಳ್ತಾರೆ, ಸ್ಟೋರ್ ಮಾಡ್ಬೋದು, ಇದು ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಳ್ತೀರಾ ಅಂತ ಟೊಮೊಟೊ ತಗೋಬೇಕು. ನಾನು ಇವಾಗ ಒಂದು 5-6 ತಗೊಂಡಿದ್ದೀನಿ ನೋಡಿ. 6 ಟೊಮೊಟೊ ತಗೊಂಡಿದ್ದೀನಿ. ಈ ಥರ ಕಳ್ತಿರಬೇಕು, ಸಖತ್ತು ರೆಡ್ಡಾಗಿರಬೇಕು, ಮತ್ತು ಏನು ಹುಳ್ಕ ಏನು ಇರಬಾರ್ದು ಈ ತೊಟ್ಟಲ್ಲಿ ನೋಡಿ. ಹಾಗೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಈ ತೊಟ್ಟಲ್ಲಿ ಏನು ಹುಳ್ಕ ಏನು ಇರಬಾರ್ದು. ಎಲ್ಲ ಚೆಕ್ ಮಾಡಿದ್ದೀನಿ ಇವಾಗ ನೋಡಿ, ಇಷ್ಟು ಚೆನ್ನಾಗಿ ಕಳ್ತಿರಬೇಕು ಟೊಮೊಟೊ, ಏನು ಹುಳ್ಕ ಏನು ಆಗಿರಬಾರ್ದು. ಈಗ ನಾನು ಇದನ್ನು ಒಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು, ಈಗ ನೋಡಿ ಇನ್ನು ಒಂದು ಪಾತ್ರೆಗೆ, ಮಣ್ಣಿನ ಪಾತ್ರೆಗೆ ನಾನು ನೀರು ಹಾಕಿದ್ದೀನಿ. ಇವಾಗ ಇದನ್ನು ಬೇಯಲಿಕ್ಕಿಡಬೇಕು, ನೀರೊಳಗಡೆ ಬೇಯಿಸ್ಕೋಬೇಕು. ಹೇಗೆ ಬೇಯಬೇಕು ಅಂತಂದರೆ, ಇದ್ರ ಸಿಪ್ಪೆ ಎಲ್ಲ ಬಿಡೋ ಥರ ಬೇಯಬೇಕು ನೋಡಿ. ಟೊಮೊಟೊ ಮುಳುಗೋ ಅಷ್ಟು ನೀರು ಹಾಕಬೇಕು ಅಂತ ಹೇಳಿದ್ದೆ, ಅದು ನೀರು ಕುದಿತಾ ಇದೆ. ಇವಾಗ ಈ ಟೊಮೊಟೊನ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಮುಚ್ಚಿ ಬೇಯಿಸಿದರೆ ಇದು ಸಿಪ್ಪೆ ಬಿಡೋ ತನಕ ಬೇಯಬೇಕು, ಟೊಮೊಟೊ ಸಿಪ್ಪೆ ಬಿಡೋ ತನಕ ಇದು ಬೇಯಬೇಕು. ಈಗ ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ, ಎಲ್ಲ ಬಾಯಿ ಬಿರುಬಿಟ್ಟಿದೆ ಸಿಪ್ಪೆ ಎಲ್ಲ ನೋಡಿ. ಈಗ ಸಖತ್ತಾಗಿ ಬೆಂದಿದೆ. ಇದನ್ನು ನಾನು ಇನ್ನೂ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ನೋಡಿ, ಹೇಗೆ ಬಾಯಿ ಬೇರು ಬಿಟ್ಟಿದೆ. ಒಳಗಡೆ ತಿರುಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿ ನೋಡಿ, ಒಳಗಡೆ ತಿರುಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಬರಬೇಕು, ಸಿಪ್ಪೆ ತೆಕ್ಕೊಂಡ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇದರ ಸಹಾಯದಿಂದ ನೋಡಿ. ಟೊಮೊಟೊ ಸಿಪ್ಪೆ ಅಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಫುಲ್ಲು ದೊಡ್ಡ ದೊಡ್ಡಕ್ಕೆ ಬಂದುಬಿಡುತ್ತೆ, ಅದಾಗೆ ಎಲ್ಲ ಬಿಟ್ಕೊಂಬಿಟ್ಟಿರುತ್ತೆ. ನಾವು ಸಿಪ್ಪೆ ತೆಗಿಯೋಕ್ಕೂ ಏನು ಕಷ್ಟಪಡೋದು ಬೇಡ ನೋಡಿ, ಅಷ್ಟು ಬಂದುಬಿಡುತ್ತೆ. ಈ ತಿರುಳು ಎಲ್ಲ ನೋಡಿ, ರಸ ತಿರುಳು ನೋಡಿ, ಹೀಗಂದರೆ ನೋಡಿ ರಸ ಕೂಡ ಎಲ್ಲ ಅದರೊಳಗಡೆ ಹೋಗಿರುತ್ತೆ, ನೀರೊಳಗೆ ರಸನೇ ಬಿಟ್ಕೊಂಡಿರಲ್ಲ ನೋಡಿ. ಇವಾಗ ಚೆನ್ನಾಗಾಗಿದೆ. ಈಗ ಇದನ್ನು ನಾವು ಸಖತ್ತಾಗಿ ಮ್ಯಾಶ್ ಮಾಡಬೇಕು, ಒಂದು ಸ್ವಲ್ಪನೂ ಇದಿಲ್ದಂಗೆ ನೋಡ್ರಿ. ರಸ ಮತ್ತು ಇದು ತಿರುಳು ಎಲ್ಲ ಅದರೊಳಗಡೆ ಇರುತ್ತೆ, ಬರೀ ಸಿಪ್ಪೆ ಮಾತ್ರ ಬಿಟ್ಕೊಂಡಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈ ರೀತಿ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ನೋಡಿ. ಇದರಲ್ಲಿ ಏನು ವೇಸ್ಟ್ ಆಗೋವಂಥದ್ದಿಲ್ಲ, ಸಿಪ್ಪೆ ಮಾತ್ರ ತೆಗೆದ್ರೆ ಸಾಕು. ಈಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನು ಕುದಿಯೋಕ್ಕಿಡೋಣ. ಚೆನ್ನಾಗಿ ಮ್ಯಾಶ್ ಮಾಡಿರೋವಂಥ ಟೊಮೊಟೊನೆಲ್ಲ ಈಗ ಕುದಿಯೋಕ್ಕಿಟ್ಟಿದ್ದೀನಿ. ಈಗ ಇದರಲ್ಲಿ ನೀರೆಲ್ಲ ಹಿಂಗಬೇಕು, ಆ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಇದರೊಳಗಡೆ ಹಾಕಿದ್ನಲ್ಲ, ಇದನ್ನೆಲ್ಲ ಹಾಕಿದ್ದೀನಿ. ಇದನ್ನು ತೊಳೆದು ಏನು ಹಾಕೋದು ಬೇಡ, ಚೆನ್ನಾಗಿ ಗೋರ್ಕೊಂಡು ಹಾಕಿದರೆ ಸಾಕು. ನೀರಿನ ಅಂಶ ಎಲ್ಲ ಹಿಂಗಬೇಕು, ಹಾಗೆ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನೋಡಿ. ಈಗ ಒಂದು 4-5 ನಿಮಿಷ ಕುದಿಸ್ಕೊಂಡಿದ್ದೀನಿ. ನೀರೆಲ್ಲ ಹಿಂಗೆ ಚಟ್ನಿ ಹದಕ್ಕೆ ಬರಬೇಕು ಇದು. ಇನ್ನು ಒಂದು ಸ್ವಲ್ಪ ನೋಡಿ, ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಗಟ್ಟಿಯಾಗಿದೆ, ಈ ಹದಕ್ಕೆ ಬರಬೇಕು ನೋಡಿ. ಇಲ್ಲೆಲ್ಲ ಒಂದು ಸ್ವಲ್ಪ ನೀರಿದೆ, ನೀರೆಲ್ಲ ಆವಿಯಾಗುತ್ತೆ. ಆವಿಯಾಗಿ ಇನ್ನೂ ಒಂದು ಸ್ವಲ್ಪ ನೀರು ಹಿಂಗಬೇಕು. ಅದೇ ರೀತಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದ್ದು 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 ಚಟ್ನಿ ಅದಕ್ಕೆ ಬರುತ್ತೆ ನೋಡಿ. ಅದಷ್ಟು ಬೇಯೋ ಅಷ್ಟೊತ್ತಿಗೆ ನೋಡಿ, ಇಷ್ಟು ಬೆಳ್ಳುಳ್ಳಿ ಇಷ್ಟು ಶುಂಠಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದ್ರ ಸಿಪ್ಪೆನೂ ತೆಗೆದು ಇದ್ರದ್ದು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಬೇಕು ನೋಡಿ. ಸಣ್ಣ ಸಣ್ಣ ಗುಳ್ಳೆ 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 ಬರ್ತಾ ಇದೆ. ಈಗ ನೀರಿನ ಅಂಶ ಇಲ್ದಂಗೆ ಎಲ್ಲ ಚೆನ್ನಾಗಿ ಕುದ್ದಿದೆ ನೋಡಿ, ಒಂದು ಸ್ವಲ್ಪನೂ ನೀರಿನ ಅಂಶ ಇಲ್ಲ. ಈಗ ಇದಕ್ಕೆ ನಾವು ಮತ್ತೆ ಒಗ್ಗರಣೆನಲ್ಲಿ ಇದಕ್ಕೆ ಏನೇನು ಸಾಮಾನು ಹಾಕಬೇಕು ಎಲ್ಲ ಹಾಕಿ ಕುದಿಸ್ಕೊಳ್ಳೋಣ. ನಾನೀಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ.
ಅಳಿಸ್ಕೊಂಡು ಇನ್ನೊಂದು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ನೋಡಿ, ರೆಡಿಯಾದಂಥ ಟೊಮೊಟೊ ತಿರುಳಿಗೆ ನಾವು ಈಗ ಒಗ್ಗರಣೆ ಹಾಕಬೇಕು. ಎಣ್ಣೆ ತಗೊಂಡಿದ್ದೀನಿ, ಅದರ ಜೊತೆಗೆ ಸಾಸಿವೆ ಒಗ್ಗರಣೆ ಹಾಕ್ತಾ ಇದ್ದೀನಿ, ಮತ್ತು ನಾನು ತೋರಿಸಿದಷ್ಟು ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಎರಡು ಚಮಚ ಖಾರದ ಪುಡಿ ತಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಹದವಾಗಿ ನಾವು ಟೊಮೊಟೊ ಚಟ್ನಿನ ಮಾಡೋಣ. ರುಬ್ಬೋ ಹಾಗಿಲ್ಲ, ಏನೂ ಇಲ್ಲ, ಇದುವರೆಗೂ ನಾವು ರುಬ್ಬೇ ಇಲ್ಲ, ಬರೀ ಮ್ಯಾಶ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈಗ ಹದವಾಗಿ ಕುದಿಸಿ ಚಟ್ನಿ ಮಾಡೋಣ. ನೋಡಿ, ಟೊಮೊಟೊ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಅದೇ ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ. ಒಂದು 4 ಚಮಚ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಒಂದು ಸ್ವಲ್ಪ ಮುಂದಾಗೆ ಇರಬೇಕು. ಎಲ್ಲ ಸ್ಪ್ರೆಡ್ ಮಾಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಸಿಡಿದಿದೆ, ಅದರ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದೇನು ಬೇಗ ಮಾಗುತ್ತೆ, ಆದ್ದರಿಂದ ನಾನು ಇವಾಗ ಉರಿನ ಸಣ್ಣ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಸಣ್ಣ ಮಾಡಿಕೊಂಡು ಈಗ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಮತ್ತು ಉಪ್ಪು ಎರಡನ್ನು ಹಾಕಿದ್ದೀನಿ. ಈಗ ಉರಿ ತುಂಬ ಸಣ್ಣ ಇರಲಿ. ಇದರ ನೆಕ್ಸ್ಟು ನಾವು ಟೊಮೊಟೊ ಕುಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಸಣ್ಣ ಉರಿನೇ ಇರಲಿ. ಸಣ್ಣ ಉರಿನಲ್ಲೇ ನೀಟಾಗಿ ಕುದಿಸ್ಕೋಬೇಕು. ನೋಡಿ, ಎಲ್ಲದೂ ಕ್ಲೀನಾಗಿ ಗೋರ್ಕೊಂಡು ಹಾಕಿದ್ದೀನಿ. ಇನ್ನೇನು ನೀರು ಗಿರು ತೊಳೆದು ಹಾಕಬಾರ್ದು ಇದಕ್ಕೆ. ಇವಾಗ ಸಣ್ಣ ಉರಿನಲ್ಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕೈ ಬಿಡದೆ ಆಡಿಸ್ತಾ ಇರಬೇಕು, ಆವಾಗ ಚೆನ್ನಾಗಿ ಕುದಿಯುತ್ತೆ. ನೋಡಿ, ನಾವು ಒಗ್ಗರಣೆಗೆ ಹಾಕಿರೋ ಎಣ್ಣೆನೆಲ್ಲ ಇದು ಕುದಿಸ್ತಾ ನಾವು ಹಿಂಗೆ ಕೈಯಾಡ್ತಾ ಅದೇ ಹೀರ್ಕೊಂಡಂಗಾಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು, ಈ ಎಣ್ಣೆನಲ್ಲೇ ಬೇಯಬೇಕು. ನೋಡಿ, ಸಖತ್ತಾಗಿ ಬಂತು, ಉಪ್ಪು ಕೂಡ ಕರೆಕ್ಟಾಗಿ ಆಗಿದೆ ಹಾಕಿರೋದು. ನೋಡಿ, ಕುದ್ದಂಗೆ ಎಣ್ಣೆ ಇದ್ದಿದ್ದೆಲ್ಲ ಅದೇ ಹೀರ್ಕೊಂಬಿಡುತ್ತೆ. ನೋಡಿ, ಎಷ್ಟು ಎಣ್ಣೆ ಇತ್ತು ಮೇಲೆ ಅದೆಲ್ಲ ಹೀರ್ಕೊಂಡಿದೆ ಇವಾಗ ಕುದ್ದು. ಈಗ ನಾವು ಮೈಸೂರು ಪಾಕ್ನಲ್ಲಿ ಎಣ್ಣೆ ಹಾಕಿದಾಗ ಹೇಗೆ ಹೀರ್ಕೊಳುತ್ತೋ ಅದೇ ರೀತಿ ಹೀರ್ಕೊಳ್ತು. ನೋಡಿ, ಒಗ್ಗರಣೆ ಎಣ್ಣೆ ಎಲ್ಲ ಇಲ್ಲವೇ ಇಲ್ಲ, ಆ ರೀತಿ ಆಯಿತು. ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನೂ ಒಂದು ಸ್ವಲ್ಪ ಹದವಾಗಿ ಆಗಬೇಕು. ನೋಡಿ, ಉರಿ ಸಣ್ಣ ಮೀಡಿಯಮ್ ಆಗೆ ಇರಲಿ. ನೋಡಿ, ಮೊದಲೇ ನಾವು ಕುದಿಸಿದ್ವಲ್ಲ ಅದೇ ಹದಕ್ಕೆ ಬಂದಿದೆ. ಈಗ ಒಗ್ಗರಣೆ ಹಾಕಿದ ಎಣ್ಣೆನೇ ಕಾಣಿಸ್ತಾ ಇಲ್ಲ, ಆದ್ದರಿಂದ ನಾವು ಈಗ ಮೇಲೆ ಒಂದು ಸ್ವಲ್ಪ 4 ಚಮಚ ಹಾಕಿದ್ದೆ ಆವಾಗ, ಈಗ ಇನ್ನು 2 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಈ ರೀತಿ ಕುದಿಸ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಈಗ ಈ ಎಣ್ಣೆನ ಹೀರ್ಕೊಳ್ಳೋದಿಲ್ಲ, ಇದು ಇದರಲ್ಲಿ ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ನಾವು ಮೇಲೆ ಎಣ್ಣೆ ಹಾಕಿದ್ದೀವಲ್ಲ ಇದರಲ್ಲಿ ಚೆನ್ನಾಗಿ ಕುದಿಬೇಕು. ನೋಡಿ, ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಇವಾಗ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಇದು. ನೋಡಿ, ಕಿಚನ್ ಪ್ರಮಿಸ್ ವಿನಿಗರ್ ತರಿಸಿದ್ದೀನಿ, ಇದು ಬಿಳಿ ವಿನಿಗರು. ಇದರಲ್ಲಿ 2 ಚಮಚ ಹಾಕಬೇಕು ಈಗ. ನೋಡಿ, ಇವಾಗ ಪಾತ್ರೆ ಬಿಟ್ಟು ಬರೋ ಥರ ಕುದೀತಾ ಇದೆ, ಮತ್ತು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ನಾವು ಇದಕ್ಕೆ ನೋಡಿ, ನಾನು ಈಗ ತೋರಿಸಿದ್ನಲ್ಲ ವಿನಿಗರು,
ಅದನ್ನ 2 ಸ್ಪೂನ್ ಹಾಕ್ತಾ ಇದೀನಿ ಇದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕು ನೀವು ವಿನೆಗರ್ ಹಾಕೋಕೆ ಇಷ್ಟ ಇಲ್ಲ ಅಂತಂದ್ರೆ ನಿಂಬೆ ರಸ ಬೇಕಾದರೂ ಹಾಕಬಹುದು ನಿಂಬೆ ರಸಕ್ಕಿಂತ ಈ ರೀತಿ ತುಂಬಾ ದಿನ ಇಟ್ಕೊಳ್ಳೋದು ಮಾಡಿದ್ರೆ ನಾವು ವಿನೆಗರ್ ಹಾಕಬೇಕಾಗುತ್ತೆ ಯಾವುದು ಬೇಕಾದರೂ ಹಾಕಬಹುದು ಈಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈಗ ಹದವಾಗಿ ಆಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ಕೆಳಗಡೆ ಇಳಿಸ್ಕೊತೀನಿ ಚೆನ್ನಾಗಿ ತಣ್ಣಗೆ ಮಾಡ್ಕೊಂಡು ನಾವು ಯಾವುದಾದರೂ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೊಬಹುದು ಇದನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಮಾಡ್ಕೊಳ್ತಾರೆ ನಾನು ಒಂದು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಮಾಡಿ ತೋರಿಸಿದಿನಿ ಯಾರು ಬೇಕಾದರೂ ಮಾಡ್ಕೊಬಹುದು ನಾವು ಅಂಗಡಿಯಿಂದ ಸ್ಟೋರ್ ಇಂದ ತಂದಾಗ ನೋಡಿ ಇದೇ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ ಉಪ್ಪಿನಕಾಯಿ ಆಗಲಿ ಇದರಲಾಗಲಿ ಎಲ್ಲ ನೋಡಿ ಈಗ ಅದೇ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಹದವಾಗಿ ಸೊಗಸಾಗಿ ಬಂದಿರೋ ಅಂತ ಟೊಮೆಟೊ ಚಟ್ನಿ ತೋರಿಸಿದೀನಿ ಹಣ್ಣಿನ ಎಷ್ಟು ಸಕ್ಕತ್ತಾಗಿ ಬಂದಿದೆ ಇದನ್ನ ಯಾವುದಕ್ಕೆ ಬೇಕಾದರೂ ಬಳಸಬಹುದು ನೀವು ಅನ್ನಕ್ಕಾಗಿ ಬಂದಿದೆ ಕೆ ಚಪಾತಿಗೆ ರೊಟ್ಟಿಗೆ ಮುದ್ದೆಗೆ ಇಡ್ಲಿಗೆ ಎಲ್ಲದಕ್ಕೂ ಬಳಸಕೋಬಹುದು ಸಕ್ಕತ್ತಾಗಿ ಬಂದಿದೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್